ವಿಜಯ ಕರ್ನಾಟಕ ಹಾಗೂ ಕೋರಮಂಡಲ್ ಸಹಭಾಗಿತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲೆಯ ಸಾಧಕ ರೈತರನ್ನು ಗುರುತಿಸಿ ರೈತರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾದ ಹಾರ್ಲತಾ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಂಬಿ ಚಿಕ್ಕನರಸಿಂಹಯ್ಯರವರು ಆಗಮಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಹಲವು ರೈತರಿಗೆ ಸೂಪರ್ ಸ್ಟಾರ್ ರೈತ ಎಂಬ ಪ್ರಶಂಸೆ ಪತ್ರ ನೀಡಿ ಗೌರವಿಸಿದರು. ಈ ವೇಳೆ ಕೊಕ್ಕೋ ಅಸೋಸಿಯೇಷನ್ನ ನೂತನ ಜಿಲ್ಲಾಧ್ಯಕ್ಷ ಹಾಗೂ ಬಿಜೆಪಿ ಒಬಿಸಿ ಜಿಲ್ಲಾ ಕಾರ್ಯದರ್ಶಿಯಾದ ಎಸ್ಆರ್ಎಸ್ ದೇವರಾಜ್ ಅವರಿಗೂ ಜಿಲ್ಲಾಧಿಕಾರಿ ಆರ್ ಲತಾ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಎಂಬಿ ಚಿಕ್ಕನರಸಿಂಹಯ್ಯ ಅವರು ಸೂಪರ್ ಸ್ಟಾರ್ ರೈತ ಪ್ರಶಂಸೆ ಪತ್ರ ನೀಡಿ ಗೌರವಿಸಿದ್ದು ವಿಶೇಷವಾಗಿತ್ತು. ಇನ್ನು ಕೃಷಿ ವಿಜ್ಞಾನಿಗಳಿಂದ ಸಲಹೆ ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಎಸ್ಆರ್ಎಸ್ ದೇವರಾಜರವರು ವೈಜ್ಞಾನಿಕ ಮಾದರಿಯಲ್ಲಿ ಕೃಷಿ ಮಾಡುತ್ತಿದ್ದಾರೆ. ರಾಸಾಯನಿಕಗಳಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ಅರಿತಿರುವ ಇವರು ತಾವು ಬೆಳೆಯುವ ಬೆಳೆಗಳಿಗೆ ಸಾವಯವ ಗೊಬ್ಬರವನ್ನು ತಾವೇ ತಯಾರಿಸುತ್ತಿದ್ದು ಹೆರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿದ್ದಾರೆ. 3 ಎಕರೆಯಲ್ಲಿ ಪಾಲಿಹೌಸ್ ನಿರ್ಮಿಸಿರುವ ಇವರು ತರಹೇವಾರಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತರಕಾರಿ ಬೆಳೆಗಳನ್ನು ಬೆಳೆಯಲು 4 ಎಕರೆ ಚಪ್ಪರ ಮೀಸಲಿಟ್ಟಿದ್ದಾರೆ. ಉಳಿದ ಕೃಷಿ ಭೂಮಿಯಲ್ಲಿ ಬಾಳೆಗಿಡ, ತೆಂಗಿನ ಸಸಿ ಸೇರಿದಂತೆ ಚೆರ್ರಿ, ದಾಳಿಂಬೆ, ಸಪೋಟ, ನಿಂಬೆ, ಮಾವು, ಸೀತಾಫಲ, ಜಾನುವಾರುಗಳಿಗೆ ಮೇವು ಬೆಳೆಯುವುದಲ್ಲದೆ ಕೃಷಿ ಅರಣ್ಯಾಕರಣಕ್ಕೆ ಒತ್ತು ನೀಡಿರುವ ಇವರಿಗೆ 2020ನೇ ಸಾಲಿನ ಸೂಪರ್ ಸ್ಟಾರ್ ರೈತ ಪ್ರಶಂಸೆ ಪತ್ರ ನೀಡಿ ಗೌರವಿಸಿರುವುದು ವಿಶೇಷ. 20 ವರ್ಷದಿಂದ ನಾನು ಹುದ್ದಿ ಬಂದಾಗಿಂದನೂ ನಾನು ವ್ಯವಸಾಯ ಅಂತ ಏನೇ ಒಂದು ವ್ಯವಹಾರ ಮಾಡಿದರೂ ಕೂಡ ವ್ಯವಸಾಯದಲ್ಲೇ ತೊಡಗಿಸ್ಕೊಂಡು ಕೆಲಸ ಮಾಡಿದ್ದೀನಿ. ಕೆಲವು ರೈತರಿಗೆ ಏನಂತಂದರೆ ಈಗ ಬ್ಯಾಂಕ್ ಹೋಗ್ತಾರೆ, ಬ್ಯಾಂಕ್ ಹೋದಾಗ ಕರೆಕ್ಟಾಗಿ ಒಂದು ಮಾಹಿತಿ ಕೊಡಲ್ಲ. ಸಾಲ ಕೊಡಬೇಕು ರೈತನಿಗೆ, ಅನ್ನದಾತನಿಗೆ ಸಾಲ ಇಲ್ಲ ಅಂದಮೇಲೆ ಯಾರಿಗಿನ್ನ ಯಾರು ಕೊಡ್ತಾರೆ ಸಾಲ? ಅವರು ಇರಲಿ, ಒಂದು ಬೆಳೆಯಲ್ಲಿ ಲಾಸ್ ಆಗಿದ ತಕ್ಷಣ ಇನ್ನೊಂದು ಬೆಳೆದೆ ಅವನಿಗೇನು ಸರ್ಕಾರ ಅವನು ಇಲ್ಲ ಅವನಿಗೇನೂ ಅನುದಾನ ಸಿಗೋದಿಲ್ಲ ಅಂತಲ್ಲ, ಇನ್ನೊಂದು ಬೆಳೆಯಲ್ಲಾದರೂ ಬೆಳೆದು ಅವನು ಸಾಲ ತೀರಿಸ್ತಾನೆ. ಯಾವುದೇ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟವರು ಅವ್ರ ಮೇಲೆ ರೈತರ ಮೇಲೆ ಒತ್ತಡ ತರದಿರ ದಯವಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಗೆ ಒಂದು ಮನವರಿಕೆ ಮಾಡಿ, ಈಗಲ್ಲ ಹೀಗೆ ಈ ಕಂತಲ್ಲಿ ಇಷ್ಟಿಷ್ಟು ಕಂತಲ್ಲಿ ನೀವು ಕಟ್ಕೊಂಡು ಹೋಗಿ, ಆಮೇಲೆ ಏನೇ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಕೂಡ ಕೆಲವು ರೈತರಿಗೆ ಒಂದು ಸರ್ಕಾರ ಇದು ಬ್ಯಾಂಕಿನಿಂದ ಕರೆಕ್ಟಾಗಿ ಏನು ಅವರಿಗೆ ಸೌಲಭ್ಯಗಳನ್ನು ಕೊಡಲ್ಲ. ಆಮೇಲೆ ಬ್ಯಾಂಕ್ ಲೋನ್ ಕೊಡಬೇಕಂದ್ರೆ ಅದು ಬೇಕು ಇದು ಬೇಕು ಅಂತ ಬೇರೆ ರೀತಿಯಲ್ಲಿ ಒಂದು ಅಗೌರವವನ್ನು ಉಂಟು ಮಾಡ್ತಾರೆ ಬ್ಯಾಂಕ್ನಲ್ಲಿ. ನಾನು ಕೂಡ ಕೆಲವೊಂದು ನೋಡಿದ್ದೀನಿ, ದಯವಿಟ್ಟು ಅದನ್ನು ಮಾಡಬೇಡಿ ಅಧಿಕಾರಿಗಳೇ. ಯಾಕಂದರೆ ರೈತನೇ ಇಲ್ಲಾಂದರೆ ಯಾವ ಸಿಸ್ಟಮೂ ಇಲ್ಲ, ಯಾವುದೂ ಇಲ್ಲ. ನಾವು ಹೊಟ್ಟೆಗೆ ಊಟನೇ ಸಿಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಸಿಸ್ಟಮ್ ತಿನ್ನೋಕ್ಕಾಗುತ್ತಾ? ರೈತನಿಗೆ ಫಸ್ಟು ಆದ್ಯತೆ ಕೊಡಿ, ಅವನ ಮನವರಿಕೆ ಮಾಡಿ, ಅವನ ತಿಳುವಳಿಕೆ ಹೇಳಿ. ಯಾಕಂದರೆ ಆತ್ಮಹತ್ಯೆ ಅವನು ಒಬ್ಬನ ಸಹಾಯದಿಂದ ಅವನ ಕುಟುಂಬನ ಒಂದು ಸಂಕಷ್ಟಕ್ಕೆ ತಂದಿಡ್ತಾನೆ ಹೊರತು, ಆದರೆ ಅವನು ಸತ್ತಿದ ತಕ್ಷಣ ಸಾಲ ತೀರಲ್ಲ, ಸಾಲನೂ ಸಮಸ್ಯೆ ಕಮ್ಮಿ ಆಗಲ್ಲ, ಏನೂ ಕಡಿಮೆ ಆಗಲ್ಲ, ಅವನು ಸಾಯ್ತಾನೆ ಅಷ್ಟೇ. ಆದರೆ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಅವನಿಗೆ ಮನವರಿಕೆ ಮಾಡಿ ಈ ರೀತಿ ಬೆಳೆನ ಒಂದು ಈ ರೀತಿ ಮಾಡಿದ್ರೆ ಅಂತ ಸಹಕಾರ ಕೊಟ್ಟರೆ ಮಾತ್ರ ಇದಕ್ಕೆ ಸಾಧ್ಯ ಹೊರತು ಇದಕ್ಕೆ ಪರಿಹಾರ ಅಧಿಕಾರಿಗಳ ಕೈಲೇ ಇರುತ್ತೆ. ಯಾಕಂದರೆ ರೈತನಿಗೆ ಬೆಳೆ ಬೆಳೆದಿರ್ತಾನೆ, ಈಗ ಸಡನ್ನಾಗಿ ಒಂದು ಮಳೆ ಬಂತು, ಆ ಬೆಳೆ ನಷ್ಟ ಆಗೋಗುತ್ತೆ. ಅವನು ಏನು ಮಾಡೋಕೆ? ಪ್ರಕೃತಿ ಬಗ್ಗೆ ನಾವು ಏನೂ ಅಡ್ಡ ಮಾಡೋಕ್ಕಾಗಲ್ಲ, ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರೇನೂ ಅಲ್ಲ. ಅದಕ್ಕೆ ರೈತರು ಕೂಡ ತಾಳ್ಮೆ ಇರಬೇಕು. ಯಾಕಂದರೆ ರೈತರು ಕೂಡ ನಾನು ಬೇರೆ ಅಧಿಕಾರಿಗಳ ಮೇಲೇ ಟೀಕೆ ಮಾಡ್ತಿರತ್ತಲ್ಲ, ನಮ್ಮ ರೈತರು ಕೂಡ ಇವತ್ತು 1 ಲಕ್ಷ ದೊಡ್ಡ ವಿಷಯನೂ ಅಲ್ಲ, ಇವತ್ತಿಲ್ಲ ನಾಳೆ ತೀರಿಸ್ಬೋದು. ಅವನು ಜೀವಂತವಾಗಿದ್ದರೆ ನಾಳೆ ತೀರಿಸ್ಬೋದಲ್ವ? ಅವನು ಸಾವು ಸತ್ತೋಗ್ಬಿಟ್ರೆ ಆ ಸಾಲ ತೀರಿಸುತ್ತಾ? ಮನೆಯವ್ರಿಗೂ ಸಮಸ್ಯೆ ತಂದಿಕ್ತಾನೆ? ಆ ಇಷ್ಟೂ ಸಮಸ್ಯೆ ಅವನಿಂದನೇ ಆಗುತ್ತೆ. ಅದಕ್ಕೆ ಅವನು ಯಾವುದೇ ಆಗಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡು ಒಂದು ಬದುಕೋದಕ್ಕೆ, ನಾವು ಈ ಬೆಳೆ ಇಲ್ಲ ಮುಂದಿನ ಬೆಳೆಯಲ್ಲಿ ಹೆಂಗೆ, ಇವಾಗ ಬೆಳೆ ರೇಟ್ ಸಿಗಲಿಲ್ಲ ಅಂದರೆ ಮುಂದಿನ ಬೆಳೆ ಬೆಳೆಯೋಕೆ ಹೋಗ್ತೀರ? ಹಂಗಾರೆ ಬೆಳೆ ಬೆಳೆಯದೇ ಬಿಟ್ಬಿಡ್ತೀರ ನಾವು ರೈತರು ಇಲ್ವಲ್ಲ? ಮುಂದೆ ಬೆಳೆ ಬೆಳೀತಿರಲ್ವ? ಹಂಗೇನೆ ಇನ್ನೊಂದು ಬಾರಿ ತೀರಿಸಿದ ಸಾಲ ಎದುರುಗಡೆ ಧೈರ್ಯವಾಗಿ ಫೇಸ್ ಮಾಡಿ. ಯಾಕಂದರೆ ನಿಮ್ಮಲ್ಲಿ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸ ಯಾರೇ ಮಾಡಿದರೆ ಕೂಡ ನೀವು ಶಕ್ತಿ ತಗೊಂಡು ನಿಮ್ಮಲ್ಲಿ ಒಂದು ಧೈರ್ಯ ತಗೊಂಡು ನೀವು ಮುನ್ನಡೆ ಹೋದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ರೈತನು ಬೆನ್ನೆಲು ಬೆನ್ನೆಲು ಅಂತಾರೆ, ಕೆಲವೊಂದು ಅಧಿಕಾರಿಗಳು ಕೆಲವೊಂದು ಸಂಬಂಧಪಟ್ಟವರು ಯಾರು ಕೂಡ ಸಹಕಾರ ಕೊಡಲ್ಲ, ಗೌರವ ಕೊಡಲ್ಲ. ಆದರೆ ಗೌರವ ಹೆಚ್ಚಿನ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಒಂದು ಯಾವುದೇ ಆಗಲಿ ರೈತರಿಗೆ ಮೊದಲನೇ ಆದ್ಯತೆ ಕೊಡಬೇಕು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡಬೇಕು. ಯಾವುದೇ APMC ಆಗಿರ್ಬೋದು, ಯಾವುದೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು, ಹೋಗಿದ ತಕ್ಷಣ ಅವ್ರನ್ನ ದೇವ್ರ ರೀತಿ ನೋಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.